ಈಗ ನಾವು ಗಮನಿಸ್ತಾ ಇರುವಂತಹ ವಿಚಾರ ದೇಶದ ರೈಲ್ವೆ ಇಲಾಖೆಗೆ ಮತ್ತೊಂದು ರೀತಿಯಲ್ಲಿ ಭಾರತ ಸರ್ಕಾರ ಹೆಜ್ಜೆ ಇಡೋದಕ್ಕೆ ಮುಂದಾಗಿದೆ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟಿದ್ದಾರೆ ದೇಶದ ರೈಲ್ವೆ ನಿಲ್ದಾಣಗಳನ್ನ ಹೈಟೆಕ್ ಮಾಡುವ ನಿಟ್ಟಿನಲ್ಲಿ ಅಮೃತ್ ಭಾರತ್ ನಿಲ್ದಾಣಗಳು ಯೋಜನೆಯ ಮೊದಲ ಹಂತಕ್ಕೆ ಇಂದು ಪ್ರಧಾನಿ ಮೋದಿಯಿಂದ ಚಾಲನೆ ಸಿಗಲಿದೆ ಈ ಮೂಲಕ ರಾಜ್ಯದಿಂದ ಈ ಯೋಜನೆಗೆ ಆಯ್ಕೆಯಾದ ಐವತ್ತೈದು ನಿಲ್ದಾಣಗಳ ಪೈಕಿ ಹದಿಮೂರು ನಿಲ್ದಾಣಗಳು ಶಿಲಾನ್ಯಾಸಗೊಳ್ಳಲಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಹೆಜ್ಜೆಯನ್ನು ಕೂಡ ಇಡಲಿಕ್ಕಿದ್ದಾರೆ ಅದರಲ್ಲೂ ಕೂಡ ಅಭಿವೃದ್ಧಿಯ ಹೆಸರಲ್ಲಿ ಈಗಾಗಲೇ ಒಂದಾದ ಮೇಲೆ ಒಂದು ನಿಲ್ದಾಣಗಳನ್ನು ಮೇಲ್ದರ್ಜೆಗೆ ಏರಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾಯಿದ್ರು ಅಭಿವೃದ್ಧಿಗೆ ವೇಗವನ್ನು ಕೊಡೋದು ಜೊತೆಗೆ ರೈಲ್ವೆ ನಿಲ್ದಾಣಗಳನ್ನು ಮೇಲ್ದರ್ಜೆಗೆ ಏರಿಸೋ ನಿಟ್ಟಿನಲ್ಲಿ ಜೊತೆಗೆ ಶುಚಿತ್ವವನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಹಾಗೂ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ರೈಲ್ವೆ ನಿಲ್ದಾಣಗಳನ್ನ ಒಂದ್ ರೀತಿ ಮಾಡೆಲ್ ರೀತಿ ಈಗ ಅರ್ಪಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ಅಮೃತ್ ಭಾರತ್ ರೈಲು ನಿಲ್ದಾಣ ಯೋಜನೆ ಇವತ್ತು ದೇಶದ ಐದು ನೂರ ಎಂಟು ರೈಲ್ವೆ ನಿಲ್ದಾಣ ಪುನರಾಭಿವೃದ್ಧಿಗೆ ಚಾಲನೆ ರಾಜ್ಯದ ಹದಿಮೂರು ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಗೆ ಮೋದಿ ಚಾಲನೆ ಅಮೃತ್ ಭಾರತ್ ರೈಲು ನಿಲ್ದಾಣ ಪುನರಾಭಿವೃದ್ಧಿ ಯೋಜನೆಗೆ ಇವತ್ತು ಚಾಲನೆ ಸಿಗುತ್ತೆ ದೇಶದ ಪ್ರಮುಖ ನಗರಗಳ ಸೇರಿ ಒಟ್ಟು ಸಾವಿರದ ಇನ್ನೂರ ಎಪ್ಪತ್ತೈದು ರೈಲ್ವೆ ನಿಲ್ದಾಣಗಳನ್ನು ಉನ್ನತ ಮಟ್ಟಕ್ಕೇರಿಸಿ ಇಪ್ಪತ್ನಾಲ್ಕು ಸಾವಿರದ ನಾಲ್ನೂರ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ವಿಶ್ವ ದರ್ಜೆ ಸೌಲಭ್ಯಗಳನ್ನು ಪ್ರಯಾಣಿಕರಿಗೆ ಒದಗಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ದೇಶದ ರೈಲ್ವೆ ನಿಲ್ದಾಣಗಳನ್ನು ಹೈಟೆಕ್ ಮಾಡುವ ನಿಟ್ಟಿನಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯ ಮೊದಲ ಹಂತಕ್ಕೆ ಇವತ್ತು ಪ್ರಧಾನಿಯಿಂದ ಚಾಲನೆ ದೊರೆಯುತ್ತೆ ನಮ್ಮ ರಾಜ್ಯದ ಒಟ್ಟು ಐವತ್ತೈದು ನಿಲ್ದಾಣ ಈ ಯೋಜನೆಗೆ ಆಯ್ಕೆಯಾಗಿದ್ದು ಮೊದಲ ಹಂತದಲ್ಲಿ ನೈಋತ್ಯ ದಕ್ಷಿಣ ದಕ್ಷಿಣ ಕೇಂದ್ರ ಮತ್ತು ಕೇಂದ್ರ ರೈಲು ವಿಭಾಗಗಳನ್ನು ಸೇರಿಸಿ ಒಟ್ಟು ಹದಿಮೂರು ರೈಲ್ವೆ ನಿಲ್ದಾಣಗಳು ಈ ಯೋಜನೆಯ ಲಾಭ ಪಡೆದುಕೊಳ್ಳುತ್ತೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದ ಹದಿಮೂರು ರೈಲ್ವೆ ನಿಲ್ದಾಣಗಳನ್ನು ಸೇರಿಸಿ ದೇಶಾದ್ಯಂತ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯ ಮೊದಲ ಹಂತದ ಐದುನೂರ ಎಂಟು ರೈಲು ನಿಲ್ದಾಣಗಳ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ಚಾಲನೆ ಕೊಡಲಿದ್ದಾರೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಲಾಭ ಪಡೆಯಲಿರುವ ರಾಜ್ಯದ ವಿವಿಧ ವಿಭಾಗದ ರೈಲ್ವೆ ನಿಲ್ದಾಣಗಳು ಹೀಗಿದೆ ಬಳ್ಳಾರಿ ಹದಿನಾರು ಪಾಯಿಂಟ್ ಏಳು ಕೋಟಿ ರೂಪಾಯಿ ಘಟಪ್ರಭಾ ಹದಿನೆಂಟು ಪಾಯಿಂಟ್ ಎರಡು ಕೋಟಿ ರೂಪಾಯಿ ವೆಚ್ಚ ಗೋಕಾಕ್ ರಸ್ತೆಯಲ್ಲಿ ಹದಿನೇಳು ಕೋಟಿ ರೂಪಾಯಿ ಬೀದರ್ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಮಂಗಳೂರು ಹದಿನೆಂಟು ಪಾಯಿಂಟ್ ಐದು ಕೋಟಿ ರೂಪಾಯಿ ಹರಿಹರ ಇಪ್ಪತ್ತೈದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ವೆಚ್ಚ ಅಣ್ಣಾವರ ಹದಿನೇಳು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಗದಗ ಇಪ್ಪತ್ಮೂರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಅರಸಿಕೆರೆ ಮೂವತ್ನಾಲ್ಕು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಕಲಬುರ್ಗಿ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಶಹಬಾದ್ ಇಪ್ಪತ್ತಾರು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಕೊಪ್ಪಳ ಇಪ್ಪತ್ತೊಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಹಾಗೂ ಗೋಕಾಕ್ ರಸ್ತೆ ಹದಿನೇಳು ಕೋಟಿ ರೂಪಾಯಿ ಒಟ್ಟು ಮುನ್ನೂರ ನಲವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರೈಲ್ವೆ ನಿಲ್ದಾಣಗಳು ಅಭಿವೃದ್ಧಿ ಹೊಂದುತ್ತೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಈಗಾಗಲೇ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲಾಗಿದ್ದು ನಿಲ್ದಾಣ ಪ್ರವೇಶ ದ್ವಾರ ಸಂಚಾರ ಪ್ರದೇಶ ಪ್ರಯಾಣಿಕರ ವಿಶ್ರಾಂತಿ ಕೊಠಡಿ ಶೌಚಗೃಹ ದಿವ್ಯಾಂಗ ಪ್ರಯಾಣಿಕರಿಗೆ ಅನುಕೂಲವಾಗುವ ಲಿಫ್ಟ್ ಮತ್ತು ಎಸ್ಕಲೇಟರ್ ನಿಲ್ದಾಣದ ಸ್ವಚ್ಛತೆ ಉಚಿತ ವೈಫೈ ಹೀಗೆ ನಾನಾ ಸವಲತ್ತು ಅಭಿವೃದ್ಧಿಯಾಗುತ್ತೆ ಈ ಯೋಜನೆಯು ನಿಲ್ದಾಣದ ಕಟ್ಟಡವನ್ನ ಆಧುನಿಕ ವಾಸ್ತು ವಿನ್ಯಾಸದೊಂದಿಗೆ ಸುಧಾರಣೆ ನಿಲ್ದಾಣದ ಎರಡೂ ಬದಿಗಳನ್ನ ನಗರದೊಂದಿಗೆ ಪರಸ್ಪರ ವ್ಯವಸ್ಥೆ ಸುಸ್ಥಿರ ಮತ್ತು ಪರಿಸ್ಥಿತಿ ರ ಸ್ನೇಹಿ ಅಭಿವೃದ್ಧಿ ರೂಫ್ ಪ್ಲಾಜಾಗಳು ನಿರ್ಮಾಣಗೊಳ್ಳುತ್ತೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಹುಬ್ಬಳ್ಳಿ